ನಿಪ್ಪಾಣಿ ನಗರದಲ್ಲಿ ಮೂವತ್ತು ಹಾಸಿಗೆಗಳ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆ ಹಾಗೂ ವಸತಿ ಗೃಹಗಳ ಉದ್ಘಾಟನೆ ಕಾರ್ಯಕ್ರಮ ಜರುಗಿತು ನಗರದಲ್ಲಿ ಮೂವತ್ತು ಹಾಸಿಗೆಗಳ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆ ಹಾಗೂ ವಸತಿ ಗೃಹಗಳ ಉದ್ಘಾಟನೆ ನಗರದ ಮಹಾತ್ಮ ಗಾಂಧಿ ಆಸ್ಪತ್ರೆಯ ಆವರಣದಲ್ಲಿ ರಾಜ್ಯದ ಮಹಿಳಾ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸಚಿವರಾದ ಶಶಿಕಲಾ ಜೊಲ್ಲೆ ಮತ್ತು ಚಿಕ್ಕೋಡಿ ಮತಕ್ಷೇತ್ರದ ಸಂಸದರಾದ ಅಣ್ಣಾಸಾಹೇಬ್ ಜೊಲ್ಲೆ ಅವರ ಒಂದು ಪ್ರಯತ್ನದ ಫಲವಾಗಿ ಮೂವತ್ತು ಹಾಸಿಗೆಗಳ ತಾಯಿ ಮತ್ತು ಮಕ್ಕಳ ಸುಸಜ್ಜಿತ ಆಸ್ಪತ್ರೆಯನ್ನು ನಿರ್ಮಾಣ ಮಾಡಲಾಗಿದೆ ಸುಮಾರು ಎಂಟು ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಲಾದ ಆಸ್ಪತ್ರೆಯ ಕಟ್ಟಡದ ಉದ್ಘಾಟನೆಯನ್ನು ರಾಜ್ಯದ ಆರೋಗ್ಯ ಸಚಿವರಾದ ಡಾಕ್ಟರ್ ಕೆ ಸುಧಾಕರ್ ಇವರಿಂದ ನೆರವೇರಿಸಲಾಯಿತು ಮೊದಲಿಗೆ ಉಪಸ್ಥಿತರಿದ್ದ ಗಣ್ಯರಿಂದ ದ್ವೀಪ ಪ್ರಜ್ವಲನೆಯನ್ನು ಮಾಡಿ ಮಹಾತ್ಮ ಗಾಂಧಿ ಆಸ್ಪತ್ರೆಯ ಎಲ್ಲ ವೈದ್ಯಕೀಯ ಅಧಿಕಾರಿ ಮತ್ತು ಕರ್ಮಚಾರಿ ವರ್ಗದವರಿಂದ ಅತಿಥಿಗಳಿಗೆ ಪುಷ್ಪಗುಚ್ಛ ನೀಡಿ ಸತ್ಕಾರ ಮಾಡಲಾಯಿತು ಸುಸಜ್ಜಿತವಾದ ಈ ಒಂದು ಆರೋಗ್ಯ ಕೇಂದ್ರದಿಂದ ಬಡ ಜನರಿಗೆ ತುಂಬಾ ನೆರವಾಗಲಿದೆ ಈ ಒಂದು ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯು ವೈದ್ಯರ ಕೊಠಡಿಗಳು ಫಾರ್ಮಸಿ ರಕ್ತ ಭಂಡಾರ ಕೇಂದ್ರ ಲೇಬರ್ ವಾರ್ಡ್ ಮೈನರ್ ಓಟಿ ಮೇಜರ್ ಓಟಿ ಸಮಾಲೋಚನೆ ಕೊಠಡಿ ಹೀಗೆ ಎಲ್ಲವುಗಳನ್ನು ಒಳಗೊಂಡಿದೆ ಈ ಒಂದು ಕಾರ್ಯಕ್ರಮದಲ್ಲಿ ವಿಧಾನ ಪರಿಷತ್ ಸದಸ್ಯ ಮಹಾಂತೇಶ್ ಕೌಟ್ಗಿಮಠ್ ಹಾಸಿದ್ನಾಥ್ ಸಕ್ಕರೆ ಕಾರ್ಖಾನೆಯ ಚೇರ್ಮನ್ ಚಂದು ಚಂದುವಣ್ಣ ಕೋಟಿವಾಲೆ ಸಿಡಿಪಿಒ ಸುಮಿತ್ರಾ ನಗರಾಧ್ಯಕ್ಷ ಜೈವಂತ್ ಬಾಟ್ಲೆ ಉಪನಗರಾಧ್ಯಕ್ಷೆ ನೀತಾ ಬಾಗ್ಡೆ ವೈದ್ಯಕೀಯ ಅಧಿಕಾರಿ ವಿಠಲ್ ಶಿಂದೆ ಡಾಕ್ಟರ್ ಸೀಮಾ ಗುಂಜಾಳ್ ಡಾಕ್ಟರ್ ಗಣೇಶ್ ಚೌಗ್ಲೆ ಡಾಕ್ಟರ್ ಸಂತೋಷ್ ಗಾನಿಗೇರ್ ಡಾಕ್ಟರ್ ಈಶ್ವರ್ ಪತ್ತಾರ್ ಹಾಗೂ ಆಸ್ಪತ್ರೆಯ ಎಲ್ಲ ಕರ್ಮಚಾರಿ ವರ್ಗದವರು ನಗರ ಸೇವಕರು ಆಶಾ ಕಾರ್ಯಕರ್ತೆಯರು ಹಾಗೂ ಪೊಲೀಸ್ ಸಿಬ್ಬಂದಿಗಳು ಉಪಸ್ಥಿತರಿದ್ದರು